ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಹೊಟ್ಟೆ ತುಂಬ ಊಟ ಮಾಡೋದಕ್ಕಿಂತ ಹೊಟ್ಟೆ ತುಂಬ ಕುಡಿಲಿಕ್ಕೆ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರ್ತದೆ ಅಂತ ಅನಿಸ್ತಾ ಇರ್ತದೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸ್ಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಡಿಫ್ರೆಂಟ್ ಆಗಿರುವ ಜ್ಯೂಸ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೇನೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಬಾಯಾರಿಕೆಯನ್ನು ಖಂಡಿತ ಕಡಿಮೆ ಮಾಡ್ತದೆ. ಯಾವ ರೆಸಿಪಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಹಿಡಿಯಷ್ಟು ಹುಣಸೆಹಣ್ಣನ್ನು ಬಿಸಿ ನೀರನ್ನು ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೆ. ಚೆನ್ನಾಗಿ ನೆನೆಸಿರುವ ಹುಣಸೆಹಣ್ಣನ್ನು ಈ ರೀತಿಯಾಗಿ ಚೆನ್ನಾಗಿ ಕಿವುಚಿ ತೆಗೆದಿಟ್ಕೊಳ್ತೇನೆ. ಈಗ ಒಂದು ಬೌಲಲ್ಲಿ 4 ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ. ನಿಮಗೆ ಐಸ್ ವಾಟರ್ ಬೇಕಂದರೆ ಅದನ್ನು ಉಪಯೋಗಿಸ್ಬೋದು. ನಾನು ನಾರ್ಮಲ್ ವಾಟರಿಂದ ಈ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ 4 ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಆರ್ಗ್ಯಾನಿಕ್ ಬೆಲ್ಲ ಇದು, ಬೇರೆ ಬೆಲ್ಲ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಇದನ್ನು ಚೆನ್ನಾಗಿ ನೀರಿನಲ್ಲಿ ಕರಡಬೇಕು. ಹುಣಸೆಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ, ನಮ್ಮ ಬಾಯಾರಿಕೆಯನ್ನು ಖಂಡಿತ ಇದು ನೀಗಿಸ್ತದೆ. ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿದ್ದೇನೆ. ನಂತರ ಹಿಂಡಿಟ್ಟಿರುವ ಹುಣಸೆಹಣ್ಣಿನ ರಸವನ್ನು ಸೇರಿಸಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಹುಣಸೆಹಣ್ಣಿನ ಜ್ಯೂಸ್ ರೆಡಿಯಾಗ್ತದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ತಾ ಇದ್ದೆ. ಲಿವರಿಗೆ ಇದು ತುಂಬಾ ಒಳ್ಳೆಯದು, ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ, ಹಾಗೆ ಏನಾದರೂ ಹೊಟ್ಟೆಯಲ್ಲಿ ಕಲ್ಮಶಗಳಿದ್ದರೆ ಕೂಡ ಇದು ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತದೆ. ಖಂಡಿತ ಈ ಬೇಸಿಗೆಯಲ್ಲಿ ಒಮ್ಮೆ ಆದರೂ ಈ ಜ್ಯೂಸನ್ನು ಟ್ರೈ ಮಾಡಿ ನೋಡಿ. ಹಾಗೆ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಆರೋಗ್ಯಕರವಾದ ಹುಣಸೆಹಣ್ಣಿನ ಜ್ಯೂಸ್ ರೆಡಿ ಟು ಸರ್ವ್. ಈಗ ಮುಂದಿನ ರೆಸಿಪಿಯನ್ನು ನೋಡೋಣ. ನಾನಿಲ್ಲಿ ಟೊಮೆಟೊ ಕಾಯಿಯಿಂದ ಒಂದು ಜ್ಯೂಸನ್ನು ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಟೊಮೆಟೊ ಕಾಯಿಯಿಂದ ಚಟ್ನಿ ಅಥವಾ ಯಾವುದಾದ್ರೂ ಗ್ರೇವಿಗಳನ್ನು ನೀವು ಟ್ರೈ ಮಾಡಿರಬಹುದು. ನಾನು ಇವತ್ತು ಜ್ಯೂಸನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ 3 ಟೊಮೆಟೊ ಕಾಯಿಯನ್ನು ತೊಗೊಂಡಿದ್ದೇನೆ. ಇದನ್ನು ಚೊಟ್ಟನ್ನು ತೆಗೆದು ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಬೀಜ ಎಲ್ಲ ಇದ್ದರೂ ತೊಂದರೆ ಇಲ್ಲ, ನಂತರ ನಾವು ಅದನ್ನು ಸೋಸಿ ಜ್ಯೂಸನ್ನು ಮಾಡುವ. ಹಾಗಾಗಿ ನಾನು ಬೀಜ ಏನು ತೆಗೆದಾಕ್ತಾ ಇಲ್ಲ. ಟೊಮೆಟೊ ಹಣ್ಣಿನಲ್ಲಿರುವ ಹಾಗೆ ಟೊಮೆಟೊ ಕಾಯಿಯಲ್ಲೂ ಕೂಡ ಕೆಲವೊಂದು ಡಿಫ್ರೆಂಟ್ ಆದ ಆರೋಗ್ಯಕರವಾದ ಅಂಶಗಳು ಇರ್ತದೆ. ಹಾಗಾಗಿ ಟೊಮೆಟೊ ಹಣ್ಣನ್ನು ನಾವು ಬಳಸಿದ ಹಾಗೆ ಟೊಮೆಟೊ ಕಾಯಿಯನ್ನು ಬಳಸೋದು ಉತ್ತಮ ಅಂತ ಈ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಎಲ್ಲ ಟೊಮೆಟೊ ಕಾಯಿಗಳನ್ನು ಕಟ್ ಮಾಡಿ ಆಗಿದೆ. ಕಟ್ ಮಾಡಿರುವ ಟೊಮೆಟೊ ಕಾಯಿಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ. ನಂತರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಸೈಂಧವ ಲವಣವನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೇನೆ. ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರೆ. ನಂತರ ಇದಕ್ಕೆ ಬೆಲ್ಲ ಒಂದು 3-4 ಟೇಬಲ್ ಚಮಚ ಆಗುವಷ್ಟು, ಅಥವಾ ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಂತರ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿದ್ದೇನೆ. ಇದು ಕೂಡ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಹಾಕ್ಬೋದು, ಅಥವಾ ಜಾಸ್ತಿ ಇದ್ದರೆ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು. 1 ಇಂಚ್ ಆಗುವಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಎಲ್ಲವನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೀರು ಬೇಕಾದರೆ ಸೇರಿಸ್ಬೋದು, ಇಲ್ಲಾದರೆ ಟೊಮೆಟೊ ಕಾಯಿಯಲ್ಲಿ ನೀರು ಇರ್ತದೆ, ಅದೇ ನೀರಲ್ಲಿ ಸಾಕಾದರೆ ಹಾಗೆ ರುಬ್ಬಿದ್ರೂ ಆಗ್ತದೆ. ನಂತರ ಸೋಸುವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ನುಣ್ಣಗೆ ರುಬ್ಬಿದ್ದನ್ನು ನಾನೊಂದು ಜಡಿಯ ಸಹಾಯದಿಂದ ಇದನ್ನು ಸೋಸ್ತಾ ಇದ್ದೇನೆ. ಅದರಲ್ಲಿ ಬೀಜ ಎಲ್ಲ ಇದ್ದರೆ ತೆಗೆದಾಕ್ಬೇಕು. ಸೋಸಿರುವ ಜ್ಯೂಸನ್ನು ಸರ್ವ್ ಮಾಡ್ತಾ ಇದ್ದೇನೆ. ರುಚಿ ರುಚಿಯಾದ ಟೊಮೆಟೊ ಜ್ಯೂಸ್ ರೆಡಿಯಾಗಿದೆ. ಕುಡಿಲಿಕ್ಕೆ ಕಬ್ಬಿನ ಹಾಲಿನ ರೀತಿಯಲ್ಲಿ ಇರ್ತದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಈ ರೆಸಿಪಿಗೊಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ರೆಸಿಪಿಗಳೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.